ವಿಜಯ ರಾಘವೇಂದ್ರ ಅವರ ಪತ್ನಿಯ ಒಂದು ನಿಜವಾದ ಸತ್ಯ ಏನು, ವಿಜಯ ರಾಘವೇಂದ್ರ ಅವರ ಪತ್ನಿ ಎಲ್ಲಿಗೆ ಹೋಗಿದ್ರು, ಯಾರ ಜೊತೆ ಹೋಗಿದ್ರು, ಏನಾಯಿತು, ಅಲ್ಲಿ ಏನು ನಡೀತಿದೆ, ಕಂಪ್ಲೀಟ್ ಸ್ಟೋರಿಯನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು 3 ದಿನದ ಹಿಂದೆ ಕಸಿನ್ಸ್ ಜೊತೆ ಟ್ರಿಪ್ಗೆ ಹೋಗಿರ್ತಾರೆ, ಅದು ಬ್ಯಾಂಕಾಕ್ ಪ್ರವಾಸಕ್ಕೆ. ಸೊ ನಂತರದಲ್ಲಿ ವಿಜಯ ರಾಘವೇಂದ್ರ ಅವ್ರು ಹೋಗಿರಲಿಲ್ಲ, ಯಾಕಂದ್ರೆ ಅವ್ರಿಗೆ ಶೂಟಿಂಗ್ ಇತ್ತಲ್ಲ. ನಂತರ ನಿನ್ನೆ ಶೂಟಿಂಗ್ ಅನ್ನು ಮುಗಿಸ್ಕೊಂಡು ನಿನ್ನೆ ತಾನೇ ಇವರು ಜಾಯ್ನ್ ಆದ್ರು, ಥೈಲ್ಯಾಂಡ್ಗೆ ಹೋದ್ರು, ಕಸಿನ್ ಜೊತೆ ಎಂಜಾಯ್ ಮಾಡ್ತಿದ್ರು. ನಿನ್ನೆ ಒಂದು ರಾತ್ರಿಯ ಒಂದು ಸಮಯದಲ್ಲಿ ಈ ಒಂದು ಘಟನೆ ಎದುರಾಗಿರೋದು, ಬಹುಶಃ ಲೋ ಬಿ ಪಿ ಅಂತ ಕೂಡ ಹೇಳಲಾಗುತ್ತಿದೆ. ಇಮಿಡಿಯೇಟ್ ಆಸ್ಪತ್ರೆಗೂ ಕೂಡ ಸೇರಿಸಿದ್ರು, ಮಲ್ಕಂಡಿದ್ದವರು ಎದಳ್ಳೆ ಇಲ್ವಂತೆ. ಸೊ ಆ ರೀತಿಯ ಒಂದು ಘಟನೆ ಎದುರಾಗಿದೆ, ದುರಂತ ಅಂತಲೇ ಹೇಳ್ಬೋದು. ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಚೆನ್ನಾಗೇ ಇದ್ರಂತೆ, ಆರಾಮಾಗಿಯೂ ಕೂಡ ಊಟವನ್ನು ಕೂಡ ಮಾಡಿದ್ದಾರೆ. ನಂತರ ಮಲ್ಕೊಂಡಿದ್ದರೆ ಬೆಳಗ್ಗೆ ನೋಡಿದ್ರೆ ಎದ್ದೇ ಇಲ್ಲ, ಇಮಿಡಿಯೇಟ್ ಆಸ್ಪತ್ರೆಗೆ ಸೇರಿಸ್ತಾರೆ, ಏನು ಕೂಡ ಪ್ರಯೋಜನ ಆಗಲಿಲ್ಲ. ಅಲ್ಲಿಯ ವಿಷಯ ಗೊತ್ತಾಗುತ್ತೆ, ನಂತರದಲ್ಲಿ ಮನೆಯವ್ರಿಗೂ ಕೂಡ ಕಾಲ್ ಮಾಡಿ ವಿಚಾರವನ್ನು ತಿಳಿಸ್ತಾರೆ. ಸದ್ಯಕ್ಕೆ ಬಿ ಕೆ ಶಿವರಾಮ್ ಅವರ ಒಂದು ಕುಟುಂಬ ಫಾರಿನ್ಗೆ ತೆರಳಿದೆ, ಅಂದರೆ ಥೈಲ್ಯಾಂಡ್ಗೆ ತೆರಳಿದೆ, ನಾಳೆ ಬೆಳಿಗ್ಗೆ ಬರುವಂತಹ ಸಾಧ್ಯತೆ ಇದೆ. ಸ್ಪಂದನ ಅವ್ರನ್ನ ಕರೆ ತರಲಾಗುತ್ತೆ, ಇಲ್ಲೂ ಕೂಡ ಎಕ್ಸಾಮಿನ್ ಮಾಡ್ತಾರೆ, ಇಲ್ಲೂ ಕೂಡ ಆಸ್ಪತ್ರೆಯಲ್ಲಿ ಕಂಪ್ಲೀಟ್ ಚೆಕಪ್ ಮಾಡ್ತಾರೆ, ಏನಾಗಿರ್ಬೋದು, ಏನು ವಿಷಯ ಎಲ್ಲವನ್ನೂ ಕೂಡ ತಿಳ್ಕೊಬೋದು. ನಾಳೆ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ನಾಳೆ ಸಂಜೆ ಅಂತ್ಯ ಸಂಸ್ಕಾರಕ್ಕೆಲ್ಲವೂ ಕೂಡ ನಡೆಯಲಾಗುತ್ತೆ. ಸೊ ಎಲ್ಲಿ ಮಾಡ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಜಯ ರಾಘವೇಂದ್ರ ಅವರ ಒಂದು ಸ್ಥಿತಿ ಅಂತೂ ಹೇಳತ್ತಿರಲಾಗದು, ಸದ್ಯಕ್ಕೆ ಅವರೆಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ, ಅವ್ರು ಕಂಪ್ಲೀಟಾಗಿ ಅಲ್ಲೇ ಇದ್ದಾರೆ. ಶ್ರೀಮುರಳಿ ಅವರು ಕೂಡ ಮಾತನಾಡಿಸಿದ್ದು, ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಂಪ್ಲೀಟ್ ಕುಟುಂಬ ಮೌನ ಆವರಿಸಿದೆ, ಒಂದು ಬರ ಸಿಡಿಲು ಬಡಿದಂತಾಗಿದೆ ಅಂತ ಹೇಳ್ಬೋದು. ಸ್ಯಾಂಡಲ್ವುಡ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಂಥ ಅದ್ಭುತವಾದಂಥ ಜೋಡಿ, ಕ್ಯೂಟ್ ಕಪ್ಪಲ್ ಆಗಿದ್ರು. ಸ್ಯಾಂಡಲ್ವುಡ್ ಒನ್ ಆಫ್ ದ ಜನಮೆಚ್ಚಿದ ಜೋಡಿ, ಜನಮೆಚ್ಚಿದ ಜೋಡಿ ಸಹ ಆಗಿದ್ರು. ಯಾರ ದೃಷ್ಟಿ ಬೀಳ್ತೋ ಏನೋ ಗೊತ್ತಿಲ್ಲ, ಸ್ಪಂದನ ಅವರನ್ನು ದೂರ ಮಾಡಲಾಗಿದೆ. ನಿಜಕ್ಕೂ ಒಂದು 19 ದಿನಗಳು ಬಂದಿದ್ದರೆ 16ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಆಚರಿಸ್ಕೋತಾ ಇದ್ರು. ಚಿನ್ನ ನನ್ನ ನೀನೇ ನನ್ನ ಜೀವ ಅಂತಿಲ್ಲ, ಆಗಾಗ ವಿಜಯ ರಾಘವೇಂದ್ರ ಅವರು ಪತ್ನಿಯ ಮೇಲೆ ಸ್ಟೇಟಸನ್ನು ಕೂಡ ಆಡ್ತಿದ್ರು, ಕೆಲವಿಷ್ಟು ಸಾಲಗಳನ್ನು ಕೂಡ ಬರೆದುಕೊಳ್ತಿದ್ರು. ಅಷ್ಟರ ಮಟ್ಟಿಗೆ ವಿಜಯ ರಾಘವೇಂದ್ರ ಅವರು ಪತ್ನಿಯನ್ನು ಪ್ರೀತಿಸ್ತಾ ಇದ್ರು. ಎಷ್ಟೇ ಆದರೂ ಪ್ರೀತಿಸಿ ಮದುವೆ ಆಗಿದ್ದಂತಲ್ವಾ, ದೊಡ್ಡ ಪೊಲೀಸ್ ಆಫೀಸರ್ ಮಗಳನ್ನೇ ವಿಜಯ ರಾಘವೇಂದ್ರ ಅವರು ವರಿಸಿದ್ದು, ನಿಜಕ್ಕೂ ಗ್ರೇಟ್ ಅಲ್ವಾ ವಿಜಯ ರಾಘವೇಂದ್ರ, ಎಷ್ಟು ಗುಂಟಿಗೆ ಇತ್ತು ನೋಡಿ ವಿಜಯ ರಾಘವೇಂದ್ರ ಅವರಿಗೆ. ಸ್ಪಂದನ ಅವರು ಕೂಡ ಅಷ್ಟೇ, ವಿಜಯ ರಾಘವೇಂದ್ರ ಅವರಿಗೆ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ರು, ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅಷ್ಟೇ. ವಿಜಯ ರಾಘವೇಂದ್ರ ಅವರು ಸಿನಿಮಾಗಳಲ್ಲಿ ಸಾಕಷ್ಟು ಏಳುಬೀಳುಗಳನ್ನು ಕಂಡಿದ್ದಾರೆ, ಎಲ್ಲ ಕಷ್ಟದ ಸಮಯದಲ್ಲೂ ಸುಖ ದುಃಖ ಎಲ್ಲವನ್ನೂ ಕೂಡ ಭಾಗಿಯಾಗಿ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಿದ್ದು ಸ್ಪಂದನ ಅವರು. ನಿಜಕ್ಕೂ ಅದ್ಭುತವಾದಂತಹ ಜೀವಿಯಾಗಿದ್ರು, ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸ್ತಾ ಇರಲಿಲ್ಲ.